ರೈತರು ತಮ್ಮೆಲ್ಲರಿಗೂ ಗೊತ್ತಿರಬಹುದು ನಾಲ್ಕು ತಿಂಗಳ ಹಿಂದೆ ನನ್ನ ಮನೆಯಲ್ಲೇ ಪ್ರೆಸ್ ಕಾನ್ಫರೆನ್ಸ್ ಕರೆದಾಗ ಇವತ್ತಿನ ಭವಿಷ್ಯ ನಾನು ಹೇಳಿದ್ದೆ ನಿಮಗೆ ಜೂನ್ ಜುಲೈ ಆಗಸ್ಟ್ ಕರ್ನಾಟಕದಲ್ಲಿ ರಾಜಕೀಯ ವಾತಾವರಣ ವಿಕೇಂದ್ರಕತವಾಗುತ್ತೆ ರಾಜಕೀಯದ ಇತಿಹಾಸ ಚೇಂಜ್ ಆಗುತ್ತೆ ಯಡೂರಪ್ಪನ ಬಾರಿ ದಿವಸ ಇವರು ಸಹನೆ ಮಾಡಲ್ಲ ಕೇಶವ ಕೃಪಾ ಬಸವ ಕೃಪಕ್ಕೆ ಹೊಂದಾಣಿಕೆ ಬರೋದು ಅಸಾಧ್ಯ ಒಂದು ಕಾರಣ ಕೊಡ್ತಾರೆ ಇವರಿಗೆ 75 ವರ್ಷ ಆಯ್ತು 78 ಆಯ್ತು ಅಂತ ಕೇರಳದಲ್ಲಿ ಶ್ರೀಧರನ್ 80 ವರ್ಷದ ಮುದಿಯ ಅವನ್ ಚೀಫ್ ಮಿನಿಸ್ಟರ್ ಆಗ್ತಾನೆ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡ್ತಾರೆ ಇಲ್ಲಿ 75 ವರ್ಷದ ಕನ್ನಡಿಗ ಇನ್ನು ಮದುವೆ ಆದ್ರೆ ಎರಡು ಮಕ್ಕಳು ಆಗ್ತಾವ ಅವರಿಗೆ ಅಂತವರಿಗೆ ನಿಮಗೆ ವಯಸ್ಸಾಯ್ತು ಅಂತ ಹೇಳಿ ಅವರ ವಾಕಿಂಗ್ ಅವರ ನಡೆ ಅವರ ಆರೋಗ್ಯ ಇದನ್ನ ಬಿಜೆಪಿ ಇರಬಹುದು ಅವರ ಪಾರ್ಟಿ ಬೇರೆ ಇರಬಹುದು ನನಗೆ ಆ ಪ್ರಶ್ನೆ ಅಲ್ಲ ನನಗೆ ಕರ್ನಾಟಕದ ಸ್ವಾಭಿಮಾನದ ಪ್ರಶ್ನೆ 6.5 ಕೋಟಿ 7 ಕೋಟಿ ಕನ್ನಡಿಗರು ಇರತಕ್ಕಂತ ಈ ನಾಡಿನ ಪ್ರಶ್ನೆ ಇವತ್ತು ಈ ರೀತಿಯಾಗಿ ಏಕಾಏಕಿ ಒತ್ತಡ ಹಾಕಿ ರಾಜೀನಾಮೆ ಪಡಿತಕ್ಕಂತದಿದೆಯಲ್ಲ ಸತ್ಸಂಪ್ರದಾಯ ಅಲ್ಲ ಆದ್ರಿಂದ ಸೆಪ್ಟೆಂಬರ್ ಅಲ್ಲಿ ಫಸ್ಟ್ ಒಂದು ಅಲ್ಪಸಂಖ್ಯಾತರ ಕಾನ್ಫರೆನ್ಸ್ ಅನ್ನು ಸುಮಾರು 1 ಲಕ್ಷ ಜನ ಸೇರ್ತಾರೆ ಅದಾದ ಮೇಲೆ ನವೆಂಬರ್ ಅಲ್ಲಿ ಈರಾ ಪೀರಾ ಕಾನ್ಫರೆನ್ಸ್ ಮಾಡ್ತೇವೆ ಅದರಲ್ಲಿ ಎಲ್ಲ ಮುಖಂಡರನ್ನು ಕರೆದು ನಮ್ಮ ರಾಜ್ಯಕ್ಕೆ ಏನು ಅನ್ಯಾಯ ಆಗಿದೆ ರಾಜ್ಯದ ದೃಷ್ಟಿಯಿಂದ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡತಕ್ಕಂತದಕ್ಕೆ ನಾವು ಏನು ಕ್ರಮ ಕೈಗೊಳ್ಳಬೇಕು ಅನ್ನುವಂತದ್ದು ಜನಾದೇಶವನ್ನು ಪಡೆಯತಕ್ಕಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ಈ ತಿಂಗಳ 8ನೇ ತಾರೀಕಿಗೆ ರಾಜ್ಯದ ಕೆಲವು ಇಂಪಾರ್ಟೆಂಟ್ ಮುಖಂಡರ ಅಲ್ಪಸಂಖ್ಯಾತ ಮುಖಂಡರ ಸಭೆ ಕರೆದಿದ್ದೀವಿ।